ನಮಸ್ತೆ ವೀಕ್ಷಕರೇ, ಪ್ರಗತಿ ನ್ಯೂಸ್ಗೆ ಸ್ವಾಗತ. ನಾನು ಚಿತ್ರ. ಈಗ ವಾರ್ತೆಗಳ ವಿವರ. ತುಮಕೂರು ನಗರದ ಶಿರಾ ರಸ್ತೆಯ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆಯ ವತಿಯಿಂದ ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತ ಬಯಸ್ತಾ. ಒಂದು ಇದು ನಾವು ಪ್ಯಾರಾಮೆಡಿಕಲ್ ಕೋರ್ಸ್ ಮೊದಲು ನಾವೆಲ್ಲ ಓದುವಾಗಲಿ ಅಥವಾ ಇತ್ತೀಚಿನ ದಿನಗಳಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಹೆಚ್ಚಿನ ಅವಕಾಶಗಳು ಬೇಡಿಕೆಯನ್ನು ಹೊಂದಿದ್ದು ಪ್ಯಾರಾಮೆಡಿಕಲ್ ವ್ಯಾಸಂಗಕ್ಕೆ ಶ್ರೀದೇವಿ ವೈದ್ಯಕೀಯ ಕಾಲೇಜಿನ ಪ್ರಯೋಗಾಲಯಗಳು ಆಸ್ಪತ್ರೆಯ ವಿವಿಧ ವಿಭಾಗಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ವಿವಿಧ ಹಿರಿಯ ತಜ್ಞ ವೈದ್ಯರಿಂದ ವಿಶೇಷ ವಿಚಾರ ಸಂಕಿರಣಗಳನ್ನು ಆಯೋಜಿಸಲಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವಿರುತ್ತದೆ. ಡಿಜಿಟಲ್ ಗ್ರಂಥಾಲಯ ಮತ್ತು ಸುಸಜ್ಜಿತ ಕೌಶಲ್ಯ ಪ್ರಯೋಗಾಲಯಗಳನ್ನು ಬಳಸಿಕೊಂಡು ಉತ್ತಮ ತಂತ್ರಜ್ಞಾನ ತರಬೇತಿಗಳನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ವ್ಯಾಸಂಗ ಪಡೆದ ವಿದ್ಯಾರ್ಥಿಗಳು ದೇಶದ ವಿವಿಧ ಆಸ್ಪತ್ರೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಅರೆ ವೈದ್ಯಕೀಯ ವಿದ್ಯಾರ್ಥಿಗಳಿಂದ ವೈದ್ಯಕೀಯ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಜನವರಿ 4 ರಿಂದ 8 ರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀದೇವಿ ಸಮೂಹ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಡಾಕ್ಟರ್ ಎಂಆರ್ ಉಲಿನಾಯ್ಕ ಅವರು ತಿಳಿಸಿದರು. ವೈದ್ಯಕೀಯ ಶಾಸ್ತ್ರದ ಬಗ್ಗೆ ಆಗಲಿ, ವೈದ್ಯಕೀಯ ವಿವಿಧ ಶಿಕ್ಷಣದ ಪದ್ಧತಿಗಳಿರ್ಬೋದು, ಹಾಗೆ ವಿವಿಧ ಕಾರ್ಯಗಳ ಬಗ್ಗೆ ಸ್ಥೂಲವಾದ ಮಾಹಿತಿ ಇರೋದಿಲ್ಲ. ಹೀಗಾಗಿ ನಮ್ಮ ಪ್ಯಾರಾಮೆಡಿಕಲ್ ಕಾಲೇಜಿನ ಡೈರೆಕ್ಟರ್ಗಳು, ಪ್ರೊಫೆಸರ್ಗಳು ಮತ್ತು ಎಲ್ಲ ಟೀಚರ್ಸು ಹಾಗೆ ವಿದ್ಯಾರ್ಥಿಗಳೆಲ್ಲ ಒಟ್ಟಾರೆಯಾಗಿ ಮುಖ್ಯವಾಗಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮತ್ತು ಸಾಮಾನ್ಯ ಜನರನ್ನು ಉದ್ದೇಶಿಸಿ ಮೆಡಿಕಲ್ ಶಿಕ್ಷಣದ ವೈದ್ಯಕೀಯ ವಿದ್ಯೆಯ ಬಗ್ಗೆ ಕೆಲವು ವಿಷಯಗಳನ್ನು ಪ್ರದರ್ಶಿಸಬೇಕು, ಎಕ್ಸಿಬಿಷನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದು ಮುಖ್ಯವಾಗಿ ವಿದ್ಯಾರ್ಥಿ ಮಿತ್ರರಿಗೆ ಹಾಗೆ ಯಾರಿಗೆ ಇದರ ಬಗ್ಗೆ ಅಭಿಲಾಷಿದೆ ಅಂತ ಒಂದು ಸಮಾಜದ ಜನರಿಗೂ ಸಹಿತ ಒಂದು ವೈದ್ಯಕೀಯ ಒಂದು ನಾಲೆಜ್ ಕೊಡುವಂಥದ್ದು. ನಗರದ ಶಿರಾ ರಸ್ತೆಯ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆ ಹಾಗೂ ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜಿನ ಸಂಯುಕ್ತಾಶ್ರಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲಾ ಅರೆ ವೈದ್ಯಕೀಯ ವಿಭಾಗದ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಕೋರ್ಸ್ಗಳಲ್ಲಿ ಬರುವ ವಿಷಯಗಳ ಕುರಿತು ಮಾದರಿಗಳನ್ನು ತಯಾರಿಸಿ ಅದರ ಬಗ್ಗೆ ವಿವರಣೆಯನ್ನು ನೀಡಲಿದ್ದಾರೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಓದುತ್ತಿರುವ ಮಕ್ಕಳಿಗೆ ಮುಂದಿನ ತಮ್ಮ ವೈದ್ಯಕೀಯ ವೃತ್ತಿ ಕೋರ್ಸ್ಗಳನ್ನು ಆಯ್ಕೆ ಮಾಡಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜಿನ ಮುಖ್ಯಸ್ಥರು ಹಾಗೂ ಶ್ರೀದೇವಿ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಲಾವಣ್ಯರವರು ಮಾತನಾಡಿ, ಪ್ಯಾರಾ ವೈದ್ಯಕೀಯ ಕೋರ್ಸ್ ವೈದ್ಯಕೀಯ ಕ್ಷೇತ್ರದಲ್ಲಿ ನೂತನ ಆವಿಷ್ಕಾರಗಳು ಆಗುತ್ತಿವೆ. ನೂತನ ತಾಂತ್ರಿಕತೆ ಪರಿಣಿತಿ ಉಳ್ಳ ಸಿಬ್ಬಂದಿಗಳು ಕೆಲಸ ನಿರ್ವಹಿಸುತ್ತಾರೆ. ಇದು ರೋಗಿಗಳಿಗೆ ಉತ್ತಮ ಸೇವೆ ನೀಡಲು ಬಹು ಅವಶ್ಯಕವಾಗಿದೆ ಎಂದರು. ಶ್ರೀದೇವಿ ಕಾಲೇಜಿನ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್ ರವರು ಮಾತನಾಡಿ, ಉತ್ತಮ ತಂತ್ರಜ್ಞಾನರನ್ನು ಸಮಾಜಕ್ಕೆ ಕೊಡುಗೆ ನೀಡುವುದರಲ್ಲಿ ಶ್ರೀದೇವಿ ವೈದ್ಯಕೀಯ ಸಂಸ್ಥೆಯು ಹೆಚ್ಚು ಹೆಚ್ಚು ಆವಿಷ್ಕಾರಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. ಉತ್ತಮ ಶಿಕ್ಷಣ ನೀಡುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ನೈಪುಣ್ಯತೆಯನ್ನು ಪಡೆಯುವುದಕ್ಕಾಗಿ ವಿಶೇಷ ಸುಸಜ್ಜಿತ ಪ್ರಯೋಗಾಲಯಗಳನ್ನು ರಚಿಸಲಾಗಿದೆ. ನಮ್ಮ ಸಂಸ್ಥೆಗಳಲ್ಲಿ ಭೌತಿಕ ವಿಚಾರದ ಜೊತೆಗೆ ಹೆಚ್ಚು ಹೆಚ್ಚು ಪ್ರಾಯೋಗಿಕ ತಂತ್ರಜ್ಞತೆಯನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅದರ ಒಂದು ಭಾಗವಾಗಿ ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜ್ನಲ್ಲಿ ಒಂದು ವೈದ್ಯಕೀಯ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ನಾವು ಪಾಲಕರ ಥರ ನೋಡಿದ್ರೆ ಟ್ರೆಡಿಷನ್ ಆಗಿ ನಾವು ಬರೀ ಇಂಜಿನಿಯರಿಂಗು ಅಥವಾ ಮೆಡಿಕಲ್ಲು ಅಥವಾ ಬಿ ಕಾಮು ಅಥವಾ ಆರ್ಟ್ಸ್ ಈ ಸಬ್ಜೆಕ್ಟ್ಗಳನ್ನಷ್ಟೇ ನಾವು ನೋಡಿರ್ತೀವಿ. ಆದರೆ ಇಲ್ಲಿ ಇನ್ನೂ ಅತಿ ಉಪಯುಕ್ತವಾದ ಬೇರೆ ಬೇರೆ ಕೋರ್ಸ್ಗಳಿದೆ. ಅದರಲ್ಲಿ ಅನಸ್ತೀಶಾ ಇರ್ಬೋದು, ಓಟಿ ಇರಬಹುದು, ಡಯಾಲಿಸಿಸ್ ಇರ್ಬೋದು. ಇವು ಈಗಿನ ಜನ್ರೇಷನ್ಗೆ ಅತಿ ಮುಖ್ಯವಾದ ಕೋರ್ಸ್ಗಳಿದ್ದಾವೆ. ಮತ್ತು ವೈದ್ಯಕೀಯ ವಿದ್ಯಾಲಯ ಮತ್ತು ಆಸ್ಪತ್ರೆ ತುಂಬ ಒಂದು ದೊಡ್ಡ ಸಂಸ್ಥೆ. ಇಲ್ಲಿ ಬೇರೆ ಬೇರೆ ಥರದ ಇನ್ವೆಸ್ಟಿಗೇಷನ್ಸು, ಇಕ್ವಿಪ್ಮೆಂಟ್ಸು, ಲ್ಯಾಬು ಎಲ್ಲ ಇದೆ. ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಸಿ ಕೃಷ್ಣರವರು ಮಾತನಾಡಿ, ಇಂದಿನ ದಿನಗಳಲ್ಲಿ
ವೈದ್ಯಕೀಯ ಕ್ಷೇತ್ರಕ್ಕೆ ಬಹಳ ಬೇಡಿಕೆ ಇದ್ದು ವೈದ್ಯರಾಗುವ ಅಥವಾ ಅರೆ ವೈದ್ಯರಾಗುವ ಕನಸು ಕಾಣುತ್ತಿರುವ ಮಕ್ಕಳಿಗೆ ಈ ವಸ್ತು ಪ್ರದರ್ಶನವು ಬಹಳ ಉಪಯುಕ್ತವಾಗಿರುತ್ತದೆ. ಈ ಸಂಸ್ಥೆಯಲ್ಲಿ ಇಂತಹ ಮಕ್ಕಳು ವಿದ್ಯಾಭ್ಯಾಸ ಮಾಡಲು ಬಹಳ ಅನುಕೂಲತೆಗಳಿದ್ದು ಇದನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು, ಅರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಹಳ್ಳಿಗಳಿಂದ ಬರುವ ವಿದ್ಯಾರ್ಥಿಗಳಿದ್ದು ಅವರ ಅನುಭವದ ವಿವರಣೆಯನ್ನು ಕೇಳಿ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದರು. ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಎಂಎಂ ಅಂಗಡಿರವರು ಮಾತನಾಡಿ, ಈ ವಸ್ತು ಪ್ರದರ್ಶನದಲ್ಲಿ ವಿವಿಧ ಶಾಲೆಗಳಿಂದ ಸುಮಾರು 4,000 ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದು, ಶಾಲಾ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ವತಿಯಿಂದ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. 400 ಹೆಚ್ಚು ವಸ್ತು ಪ್ರದರ್ಶನ ಸಾಮಗ್ರಿಗಳನ್ನು, ಮಾನವನ ಶರೀರಕ್ಕೆ ಸಂಬಂಧಪಟ್ಟ ವಿಷಯಾಧಾರಿತ ವಸ್ತು ಪ್ರದರ್ಶನ ಸಾಮಗ್ರಿಗಳನ್ನು ಶ್ರೀದೇವಿ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸ್ವತಃ ತಯಾರಿಸುತ್ತಾರೆ. ಸದರಿ ವಸ್ತು ಪ್ರದರ್ಶನ ಉಪಯುಕ್ತತೆಯನ್ನು ಪ್ರೌಢಶಾಲಾ ವಿದ್ಯಾರ್ಥಿಗಳು, ಪಿಯು ಕಾಲೇಜಿನ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸಾರ್ವಜನಿಕರು ಪಡೆಯಬಹುದಾಗಿರುತ್ತದೆ ಎಂದು ತಿಳಿಸಿದರು. ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಸಿಪಿ ಚಂದ್ರಪ್ಪನವರು ಮಾತನಾಡಿ, ನಮ್ಮ ವಿದ್ಯಾರ್ಥಿಗಳಿಗೆ ವಿಶೇಷವಾದ ರೀತಿಯಲ್ಲಿ ವಸತಿ ಸೌಲಭ್ಯವನ್ನು ಕಲ್ಪಿಸಿದ್ದು, ಸಾಂಕ್ರಾಮಿಕ ರೋಗಗಳು ಮತ್ತು ಆರೋಗ್ಯ ಕುರಿತು ತೊಂದರೆಗಳ ಬಗ್ಗೆ ಶ್ರೀದೇವಿ ಕಾಲೇಜಿನ ಅರೆ ವೈದ್ಯಕೀಯ ವಿದ್ಯಾರ್ಥಿಗಳು ಇದರ ಬಗ್ಗೆ ಅರಿವು ಮೂಡಿಸಲು ವಸ್ತು ಪ್ರದರ್ಶನವನ್ನು ಆಯೋಜಿಸಿದ್ದಾರೆ. ವಿದ್ಯಾರ್ಥಿಗಳು ಬಹಳ ಶ್ರಮಪಟ್ಟು ಅಧ್ಯಾಪಕ ಸಹಕಾರದೊಂದಿಗೆ ಮಾದರಿಗಳನ್ನು ತಯಾರಿಸಿರುತ್ತಾರೆ. ಇದಕ್ಕೆ ಅವರ ಪೋಷಕರು ಸಹ ಪ್ರೋತ್ಸಾಹ ನೀಡಿರುತ್ತಾರೆ. ಸಾರ್ವಜನಿಕರು ಇದರ ಬಗ್ಗೆ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತ ಬಯಸ್ತಾ. ಒಂದು ಇದು ನಾವು ಪ್ಯಾರಾಮೆಡಿಕಲ್ ಕೋರ್ಸ್ ಮೊದಲು ನಾವೆಲ್ಲ ನಾವು ಓದುವಾಗಲಿ ಅಥವಾ ಇದೇ ವೇಳೆಯಲ್ಲಿ ಶ್ರೀದೇವಿ ಸಮೂಹ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಡಾಕ್ಟರ್ ಎಂಆರ್ ಉಲಿನಾಯ್ಕರ್, ಶ್ರೀದೇವಿ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಲಾವಣ್ಯ, ಶ್ರೀದೇವಿ ಕಾಲೇಜಿನ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್, ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಸಿ ಕೃಷ್ಣ, ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಎಂಎಂ ಅಂಗಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು. ಯಾರಾದರೂ ಭಾಗವಹಿಸ್ಬೋದು, ಆ ಥರ ಏನಿಲ್ಲ. ನಾವು ಕನ್ವೀನಿಯಂಟ್ ಸಲುವಾಗಿ ತುಮಕೂರು ಸುತ್ತಲಿನಲ್ಲಿ. ದೇವನಹಳ್ಳಿ ಪಟ್ಟಣದ ವಿಜಯಪುರ ರಸ್ತೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ ನಡೆಯಿತು. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನೆಹರು ಯುವ ಕೇಂದ್ರ, ಪರಿವರ್ತನಾ ಕಲಾ ಸಂಸ್ಥೆ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ 2022-23 ಸಾಲಿನ ತಾಲೂಕು ಮಟ್ಟದ ಕ್ರೀಡಾಕೂಟವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ 2 ಕಾಲ ನಡೆಯಲಿದ್ದು, ಮಾಜಿ ಶಾಸಕ ಚಂದ್ರಣ್ಣ ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಬಿಜೆಪಿ ಮುಖಂಡ ಓಬದೇನಹಳ್ಳಿ ಮುನಿಯಪ್ಪ ಮಾತನಾಡಿ, ಕ್ರೀಡೆಗಳಿಂದ ಮಾನಸಿಕ ಸಮತೋಲನ ಹೆಚ್ಚುತ್ತದೆ. ಮನುಷ್ಯ ಪ್ರತಿದಿನ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ಯಾವುದೇ ಆರೋಗ್ಯದಲ್ಲಿ ಏರುಪೇರು ಆಗುವುದಿಲ್ಲ. ಕ್ರೀಡೆಗಳಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವಿಕೆ ಮುಖ್ಯ. ವಿದ್ಯಾರ್ಥಿ ಜೀವನ ಚಿನ್ನದಂತಹ ಜೀವನ, ಅದನ್ನು ಒಳ್ಳೆಯ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಿ ಎಂದು ಸಲಹೆ ನೀಡಿದರು. ದೈಹಿಕ ಸಂಪತ್ತು ಯಾರಿಗೆ ಸದೃಢವಾಗಿರುತ್ತೆ, ಮಾನಸಿಕ ಸಂಪತ್ತು ಅಷ್ಟೇ ಸದೃಢವಾಗಿರುತ್ತೆ ಅಂತ ನಾವು ಹೇಳ್ಬೋದು. ದೈಹಿಕ ಶ್ರಮದಿಂದ ನಾವು ನಿರಂತರವಾಗಿ ಶ್ರಮ ಪಟ್ಟು ನಾವು ದೈಹಿಕವಾಗಿ ಒಳ್ಳೆಯ ಫಿಟ್ನೆಸ್ ಕಾಪಾಡಿಕೊಂಡ್ರೆ ವಿದ್ಯೆ ಏನು ತನಗೆ ಬಹಳ ಸೂಕ್ಷ್ಮವಾಗಿ ಅರ್ಥ ಆಗುತ್ತೆ. ಆ ಅರ್ಥ ವಿದ್ಯೆ ಹೆಚ್ಚಾಗಿ ಅರ್ಥ ಆದ್ರೆ ನೀವು ಈ ರಾಜ್ಯದಲ್ಲಿ ಉನ್ನತ ಸ್ಥಾನಕ್ಕೆ ಒಳ್ಳೊಳ್ಳೆ ಅಧಿಕಾರಿಗಳಾಗಿ ಜನಸೇವೆ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ. ಇದೊಂದು ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ನಾವಂತೂ ಈಗ ಸ್ಟೂಡೆಂಟ್ಸ್ ಆಗಲ್ಲ, ನೀವು ಆಗಿದ್ದೀರಾ. ಈ ಸಂದರ್ಭದಲ್ಲಿ ನೀವು ಯಾವ್ದಕ್ಕೆ ಬೇಕಾದ್ರೂ ಯಾವ ಕ್ಷೇತ್ರದನ್ನು ಆಯ್ಕೆ ಮಾಡಿಕೊಂಡು ನೀವು ಅದನ್ನ ಗುರಿ ಮುಟ್ಟಕ್ಕೆ ಸಾಧ್ಯ ಇದೆ. ನೀವು ಕ್ರೀಡೆ ಇರ್ಬೋದು ಅಥವಾ ಖೋಖೋ ಇರ್ಬೋದು ಅಥವಾ ಕಬಡ್ಡಿ ಇರ್ಬೋದು ಅಥವಾ ರನ್ನಿಂಗ್ ಇರ್ಬೋದು, ಹೈ ಜಂಪ್, ಲಾಂಗ್ ಜಂಪ್, ಯಾವುದೇ ಕ್ಷೇತ್ರದಲ್ಲಿ ನೀವು ನಿರಂತರ ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತ ನೀವು ಸಕ್ಸಸ್ ಆಗ್ತೀರಾ.
ಬಿಜೆಪಿ ತಾಲೂಕು ಅಧ್ಯಕ್ಷ ಸುಂದರೇಶ್ ಮಾತನಾಡಿ, ನಮ್ಮನ್ನು ಕಳೆದ 3 ವರ್ಷಗಳಿಂದ ಕಾಡಿದ ಕೋವಿಡ್ ಮಹಾಮಾರಿಯನ್ನು ತಡೆಹಿಡಿಯಲು ಕ್ರೀಡೆ ಸಹಕಾರಿಯಾಗುತ್ತದೆ. ಕ್ರೀಡಾಪಟುಗಳು ಕ್ರೀಡೆಗಳಲ್ಲಿ ಭಾಗವಹಿಸಿ ತಾಲೂಕು, ಜಿಲ್ಲೆ, ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಕೀರ್ತಿ ತರುವಂತಹ ಯುವ ಪಡೆಯಾಗಬೇಕೆಂದು ಸಲಹೆ ನೀಡಿದರು. ಗಟ್ಟಿಮುಟ್ಟಾಗಿ ತಮ್ಮ ದೇಹವನ್ನು ದಂಡಿಸಲು ಪ್ರತಿಯೊಬ್ಬರು ಸಹ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ತಾವೆಲ್ಲರೂ ಇವತ್ತು ಕ್ರೀಡಾ ಮಟ್ಟದ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರೆ ತಾವೆಲ್ಲರೂ ಸಹ ಗೆಲುವು ಸೋಲು ಎರಡನ್ನು ಸಮವಾಗಿ ತಕ್ಕೊಂಡು ತಾವೆಲ್ಲರೂ ಸಹ ಕ್ರೀಡೆಯಲ್ಲಿ ಒಳ್ಳೆಯ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಾವೆಲ್ಲರೂ ಸಹ ಏನು ರಾಷ್ಟ್ರ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ಈ ಕ್ರೀಡೆಯಲ್ಲಿ ಭಾಗವಹಿಸುವಂತವರು ಎಲ್ಲರೂ ಸಹ ಭಾಗವಹಿಸಿ ನಮ್ಮ ದೇವನಹಳ್ಳಿ ತಾಲೂಕಿಗೆ ಹೆಸರು ತರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಜಿ ಚಂದ್ರಣ್ಣ, ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ರವಿಕುಮಾರ್, ಪ್ರಾಂಶುಪಾಲ ರವಿಕುಮಾರ್, ಮುಖಂಡರಾದ ಸುರೇಶ್ ಆಚಾರ್, ಮಂಜುನಾಥ್, ದೇವರಾಜ್, ದೀಪಿಕಾ ದೇವರಾಜ್ ಮತ್ತಿತರರು ಹಾಜರಿದ್ದರು. ವಿನಯ್ ಎಂ, ಪ್ರಗತಿ ಟಿವಿ, ದೇವನಹಳ್ಳಿ. ಗುಬ್ಬಿ ಪಟ್ಟಣದಲ್ಲಿ ನಿರ್ಮಾಣವಾಗುತ್ತಿರುವ ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ಸಹಾಯಧನ ಹಾಗೂ ಸವಿತಾ ಸಮಾಜದ ಸಮುದಾಯಕ್ಕೆ ಗುದ್ದಲಿ ಪೂಜೆಯನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ನೆರವೇರಿಸಿದರು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಗುಬ್ಬಿ ಪಟ್ಟಣದ ಬಾಬು ಜಗಜೀವನ್ ರಾಮ್ ನಗರದ ದುರ್ಗಾ ಪರಮೇಶ್ವರಿ ದೇವಾಲಯ ನಿರ್ಮಾಣಕ್ಕೆ ಚೆಕ್ ವಿತರಣೆ ಹಾಗೂ ಸವಿತಾ ಸಮಾಜದ ಸಮುದಾಯಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು ಶಾಸಕ ಎಸ್ಆರ್ ಶ್ರೀನಿವಾಸ್. ಮುಂದೆ ಎಲ್ಲಿ ಹೋಗಬೇಕೆಂಬುದನ್ನು ಇಂದಿನಿಂದ ಸ್ಥಳೀಯ ಮುಖಂಡರನ್ನು ಭೇಟಿ ಮಾಡುತ್ತಾ ಇದ್ದು, ಕಾಂಗ್ರೆಸ್ ಬಿಜೆಪಿ ಅಂತ ಅಲ್ಲ, ಸ್ಥಳೀಯ ಮುಖಂಡರನ್ನು ಭೇಟಿ ಮಾಡಲು ಗ್ರಾಮೀಣ ಭಾಗಗಳಿಗೆ ಹೋಗುವುದಾಗಿ ತಿಳಿಸಿ, ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ಪಟ್ಟಣ ಪಂಚಾಯಿತಿಯಲ್ಲಿ ಎಲ್ಲಾ ಸದಸ್ಯರುಗಳು ಒಂದುಗೂಡಿ ಕೆಲಸ ಮಾಡಿದಾಗ ಮಾತ್ರ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ನಾನು ಎಂಬ ಅಹಂ ಬಿಟ್ಟು ಒಟ್ಟುಗೂಡಿ ಕೆಲಸ ಮಾಡಿದರೆ ಒಳಿತು. ಈಗಾಗಲೇ ಹಿರಿಯ ಸದಸ್ಯರ ಜೊತೆಯಲ್ಲಿ ನಾನು ಮಾತನಾಡಿದ್ದೇನೆ. ಮುಂದಿನ ದಿನದಲ್ಲಿ ಆ ರೀತಿ ಆಗದಂತೆ ಪಟ್ಟಂತ ಅಭಿವೃದ್ಧಿಗೆ ಎಲ್ಲರೂ ಒತ್ತು ಕೊಡುತ್ತಾರೆ ಎಂಬ ನಂಬಿಕೆ ಇದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ನಾನು ಅದನ್ನೇ ಮಾಡ್ತಾ ಇದ್ದೀನಿ, ಈಗ ಅದೇ ಪ್ರಯತ್ನ ಇದ್ದೀನಿ, ಇವತ್ತಿಂದ ಶುರು ಮಾಡ್ತಾ ಇದ್ದೀನಿ. ಎಲ್ಲಿ ಹೋಗ್ಬೇಕು, ಎಲ್ಲಿ ಎಂಬ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಎಲ್ಲ ಮುಖಂಡರುಗಳನ್ನ ತಿಳ್ಕೊಳಕ್ಕೆ ನಾನೇ ಗ್ರಾಮಗಳಿಗೆ ಹೋಗ್ತಾ ಇದ್ದೀನಿ. ನಾನು ಯಾರನ್ನೂ ಇದುವರೆಗೂ ಮೀಟ್ ಮಾಡಿಲ್ಲ, ಮೀಟ್ ಮಾಡಿದ್ರೆ ಇವತ್ತಿಂದ ಶುರು ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಬಿಜೆಪಿ ಅವರು ಅಂತ ಅಲ್ಲ, ಯಾರ್ಯಾರು ಮುಖಂಡರಿದ್ದಾರೆ ತಾಲೂಕಿನವರು ಅವ್ರನ್ನೆಲ್ಲ ಮೀಟ್ ಮಾಡ್ಕೊಂಡ್ರು ಹೇಳ್ತೀನಿ ನಿಮಗೆ ಮುಂದೆ ಹೇಳ್ತೀನಿ. ಇದೇ ಜನವರಿ 10ಕ್ಕೆ ಬಗರ್ ಹುಕುಂಗೆ ಸಂಬಂಧಪಟ್ಟಂತೆ ಸಭೆ ಮಾಡಲಾಗುತ್ತದೆ. ನಂತರ ಫಲಾನುಭವಿಗಳಿಗೆ ಪತ್ರವನ್ನು ನೀಡಲಾಗುತ್ತದೆ ಎಂದು ತಿಳಿಸಿದ ಅವರು, ಸವಿತಾ ಸಮಾಜದ ಸಮುದಾಯ ಭವನಕ್ಕೆ ಎಷ್ಟೇ ಹಣ ಖರ್ಚಾದರೂ ಸುಸಜ್ಜಿತವಾಗಿ ಹಾಗೂ ಗುಣಮಟ್ಟದಿಂದ ನಿರ್ಮಾಣ ಮಾಡುವಂತೆ ತಿಳಿಸಿದರು. ರೈತರಿಗೆ ನಾವು ಇದನ್ನೇ ಬೆಳೀರಿ ಅದನ್ನೇ ಬೆಳೀರಿ ಅಂತ ಹೇಳಕ್ಕೆ ಇವರು ನೀರು ಅವ್ರದ್ದು ಸರ್ಕಾರ ಸ್ಟೇಟ್ ಕೊಡ್ತೀವಿ ಅಂತ ಫಿಕ್ಸ್ ಮಾಡಿಬಿಟ್ಟು ಇದನ್ನ ಬೆಳ್ಕೊಡಿ ಅಂತ ಹೇಳಿದ್ರೆ ಬೆಳ್ಕೊಡ್ತಾರೆ. ರೈತರು ಹೆಚ್ಚಾಗಿ ಅನುಗುಣವಾಗಿ ಅವ್ರಿಗೆ ಯಾವುದು ಆದಾಯ ಬರುತ್ತೋ ಆ ಬೆಳೆ ಬೆಳೀತಾರೆ. ಅದನ್ನು ಇದನ್ನೇ ಬೆಳೀರಿ ಅದನ್ನೇ ಬೆಳೀರಿ ಅಂತ ಹೇಳಿ ಬರೋಲ್ಲ. ಹೌದು, ಅದಕ್ಕೆ ರೈತ ಬೆಳೆದಿರೋ ಬೆಳೆಗೆ ಬೆಲೆ ಕೊಡ್ತಕ್ಕಂಥದ್ದು ಸರ್ಕಾರದ ಕೆಲಸ ಆಗಬೇಕು. ಇವು ನಮ್ಮಲ್ಲಿ ಯಥೇಚ್ಛವಾಗಿ ನಾವು ಅಡಿಕೆ ಬೆಳೀತಾ ಇದ್ದೀವಿ, ಇದನ್ನು ಇಂಪೋರ್ಟ್ ಮಾಡ್ಕೊಂಡ್ರೆ 5-6 ಶ್ರೀಲಂಕಾ ಮತ್ತು ಮಲೇಷಿಯಾ ಭಾಗದಾಗೆಲ್ಲ ಇಂಪೋರ್ಟ್ ಮಾಡ್ಕೊತಾರೆ. ಇಂಪೋರ್ಟ್ ಮಾಡ್ಕೊಂಡ್ರೆ ಬೆಲೆ ಕುಸಿತ ಆಗದೆ ಇನ್ನೇನಾಗುತ್ತೆ, ಅದು ಅದೇ ಆಗುತ್ತೆ. ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ಬೇಕು, ರಾಜ್ಯ ಸರ್ಕಾರ ಒತ್ತಾಯ ಮಾಡಬೇಕು, ಮಾಡಿ ಇಂಪೋರ್ಟ್ನ ಸ್ಟಾಪ್ ಮಾಡಿದರೆ ರೈತರಿಗೆ ಒಳ್ಳೆ ಬೆಲೆ ಸಿಗುತ್ತೆ. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಣ್ಣಪ್ಪ ಸ್ವಾಮಿ, ಸದಸ್ಯರಾದ ಶಶಿಕುಮಾರ್, ಸಿ ಮೋಹನ್, ಕೃಷ್ಣಮೂರ್ತಿ ಕುಮಾರ್, ಶೌಕತ್ ಅಲಿ, ಶ್ವೇತಾ, ಮಮತಾ, ಪ್ರಕಾಶ್, ಮಹಮ್ಮದ್ ಸಾದಿಕ್, ಮುಖಂಡರಾದ ಪಾಪಣ್ಣ, ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ರಮೇಶ್, ಜಿಲ್ಲಾ ನಿರ್ದೇಶಕ ಸುನಿಲ್ ಸೇರಿದಂತೆ ಸವಿತಾ ಸಮಾಜದ ಯುವ ಪಡೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಂಜಯ್ ಕೊಪ್ಪ, ಪ್ರಗತಿ ಟಿವಿ, ಗುಬ್ಬಿ. ಮಕ್ಕಳ ಬೈಕ್ ಕ್ರೇಜಿನ ಬಗ್ಗೆ ಪೋಷಕರಲ್ಲಿ ಅರಿವು ಮೂಡಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಲ್ಲಿ ಅಂತೀರಾ? ಈ ವರದಿ ನೋಡಿ.
ಬರಬೇಡಿ, ಅಡ್ಡ ಬರಬೇಡಿ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಿಂಗಾಪುರ ಗ್ರಾಮದ ಕೃಷ್ಣಪ್ಪ ಎಂಬುವರು ಕಳೆದ 5 ವರ್ಷದಿಂದ ಮಗನ ನೆನಪಿಗಾಗಿ ಮಗನ ಸ್ಮರಣೆ ದಿನದಂದು ಸಾರ್ವಜನಿಕರಿಗೆ ಉಚಿತವಾಗಿ 1,500 ಹೆಲ್ಮೆಟ್ ನೀಡಿ ರಕ್ತದಾನ ಶಿಬಿರ ನಡೆಸಿ ಅಪಘಾತದ ಕುರಿತು ಮಕ್ಕಳ ಪೋಷಕರಿಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ವಿಶೇಷವಾಗಿ ನಮ್ಮ ಸ್ನೇಹಿತರು ನಮ್ಮ ಶಬೀರುಲ್ಲ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಶುಭವಾರದ ಹರೀಶ್ ನಮ್ಮ ವಿಶೇಷವಾಗಿ ನಮ್ಮ ಆಯ್ತಾ ಓಕೆ ಟೀಚರ್ಸ್ ಅಲ್ವಾ ವಿಶೇಷವಾಗಿ ತಮಗೂ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮದ ಆಯೋಜಕರು ನಮ್ಮ ಆತ್ಮೀಯರು ಮತ್ತೆ ಸದಸ್ಯರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾಗಿರುವ ಕೃಷ್ಣಪ್ಪ ಅವರಿಗೆ ಒಬ್ಬನೇ ಮಗನಾಗಿದ್ದ ವಿಕ್ರಮ್ 5 ವರ್ಷದ ಹಿಂದೆ ಬೈಕ್ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟಿದ್ದ. ಹೆಲ್ಮೆಟ್ ಹಾಕಿದ್ದರೆ ನಮ್ಮ ಮಗ ಉಳಿಯುತ್ತಿದ್ದ ಎಂಬ ನೋವು ಅವರಿಗೆ ಪ್ರತಿದಿನ ಕಾಡುತ್ತಿದೆ. ಇಂತಹ ನೋವು ಬೇರೆ ಯಾವ ಪೋಷಕರು ಅನುಭವಿಸಬಾರದು ಎಂಬ ನಿಟ್ಟಿನಲ್ಲಿ ಪ್ರತಿ ವರ್ಷ ಮಗನ ಪುಣ್ಯಸ್ಮರಣೆ ದಿನ ಸಾರ್ವಜನಿಕರಿಗೆ ಉಚಿತವಾಗಿ ಹೆಲ್ಮೆಟ್ ನೀಡಿ ರಕ್ತದಾನ ಶಿಬಿರ ಸೇರಿದಂತೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅಪಘಾತದ ಕುರಿತು ಮಕ್ಕಳ ಪೋಷಕರಿಗೆ ಅರಿವು ಮೂಡಿಸುತ್ತಿದ್ದಾರೆ. ಇದು 5ನೇ ವರ್ಷ ಪುಣ್ಯತಿಥಿ. ಅಪಘಾತದಲ್ಲಿ ನಮ್ಮ ಮಗ ಈ ದೊಡ್ಡ ಶಿವಾರ ಗೇಟಲ್ಲಿ ಮೃತಪಟ್ಟದಕ್ಕ ಅವರು ಜ್ಞಾಪಕಾರ್ಥ ಇರಲಿ ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಂದು ವರ್ಷವೂ ಹೆಲ್ಮೆಂಟು ಈ ಅಂಗನವಾಡಿ ಸ್ಕೂಲ್ಗಳಿಗೆ ಬೀರುಗಳು ಇವಾಗ ಒಂದು 300 ಅಂತೂ ಕೊಟ್ಟಿದ್ದೀವಿ. ಇನ್ನು ಅಲ್ಪ ಸ್ವಲ್ಪ ಕೊಡಬೇಕು, ಬರೋ ವರ್ಷಕ್ಕೆಲ್ಲ ಇದು ಮಾಡೋಣ ಅಂತಿದ್ದೀವಿ. ಇಂದು ನಡೆದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಶಾಸಕ ಕೆವೈ ನಂಜೇಗೌಡ ಆಗಮಿಸಿ ರಕ್ತದಾನ ಶಿಬಿರ ವೀಕ್ಷಣೆ ಮಾಡಿ ಹೆಲ್ಮೆಟ್ಗಳನ್ನು ವಿತರಣೆ ಮಾಡಿದರು. ಇನ್ನು ಪ್ರತಿಯೊಬ್ಬ ಪೋಷಕರು ಕೂಡ ಬೈಕ್ ಅಪಘಾತಗಳ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಲಿ ಎಂಬುದು ಪೋಷಕರ ಮನವಿಯಾಗಿದೆ. ಸುಧಾಕರ್, ಪ್ರಗತಿ ಟಿವಿ. ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ವಿದ್ಯಾರ್ಥಿಗಳಿಗೆ ಹಲವು ಸೌಕರ್ಯ ಕಲ್ಪಿಸುವ ರಾಜ್ಯ ಸರ್ಕಾರದ ಭರವಸೆಯಲ್ಲಿ ಮಾತ್ರ ಕಾಲಹರಣ ಮಾಡುತ್ತಿದ್ದು ಶಾಲೆಗೆ ತೆರಳುವ ವಿದ್ಯಾರ್ಥಿಗಳಿಗೆ ಸಮರ್ಪಕ ಬಸ್ಸಿನ ಸೌಕರ್ಯ ಒದಗಿಸುವಲ್ಲಿ ಇಲಾಖೆ ವಿಫಲವಾಗಿದೆ ಎಂದು ವಿದ್ಯಾರ್ಥಿಗಳು ಬಸ್ ಸೌಕರ್ಯದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕೊರಟಗೆರೆ ತಾಲೂಕಿನ ಒಳವನಹಳ್ಳಿ ಹೋಬಳಿ ಕೇಂದ್ರದಿಂದ 100 ವಿದ್ಯಾರ್ಥಿಗಳು ಕೊರಟಗೆರೆಗೆ ಪ್ರಯಾಣಿಸುತ್ತಿದ್ದು ಈ ಮಾರ್ಗ ಬೈರನಹಳ್ಳಿ ಒಳವನಹಳ್ಳಿಗೆ ಹೋಗುವ ಮಾರ್ಗದ ಬಸ್ ಸಮಸ್ಯೆ 10 ವರ್ಷಗಳಿಂದ ಜ್ವಲಂತ ಸಮಸ್ಯೆಯಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಕಾಟಾಚಾರಕ್ಕೆ ಭರವಸೆ ನೀಡಿ ಹೋಗುತ್ತಿದ್ದಾರೆ. ಇದರಿಂದ ಯಾವುದು ಈಡೇರುತ್ತಿಲ್ಲ. ನಾವು ಪ್ರತಿದಿನ ಶಾಲಾ ಕಾಲೇಜುಗಳಿಗೆ ತಡವಾಗಿ ಹೋಗುತ್ತಿದ್ದೇವೆ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಬಸ್ ಸಮಸ್ಯೆ ಎಷ್ಟು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕೊರಟಗೆರೆ ವತಿಯಿಂದ ಬೈರನಹಳ್ಳಿ ಒಳವನಹಳ್ಳಿಯಿಂದ ವಿದ್ಯಾಭ್ಯಾಸಕ್ಕಾಗಿ 100 ವಿದ್ಯಾರ್ಥಿಗಳು ತುಮಕೂರು ಕೊರಟಗೆರೆ ನಗರಕ್ಕೆ ಹೋಗುತ್ತಿದ್ದು ಶಾಲಾ ಕಾಲೇಜುಗಳಿಗೆ ತೆರಳಲು ಸರಿಯಾದ ಸಮಯಕ್ಕೆ ಬಸ್ಗಳು ಇಲ್ಲದೆ ತೊಂದರೆ ಉಂಟಾಗುತ್ತಿದೆ. ಹಾಗಾಗಿ ಎಬಿವಿಪಿ ನೇತೃತ್ವದಲ್ಲಿ 100 ವಿದ್ಯಾರ್ಥಿಗಳು ದಿಢೀರನೆ ಹೊಳವನಹಳ್ಳಿ ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿದರು. ಹೇ ಆಗಿ ಪನ್ನಲ್ಲ
ಹೊಳವನಹಳ್ಳಿ ಹೋಬಳಿಯ ಸುತ್ತಮುತ್ತಲಿನ ನೂರಾರು ವಿದ್ಯಾರ್ಥಿಗಳು ಪ್ರತಿದಿನ ಶಾಲಾ ಕಾಲೇಜುಗಳಿಗೆಂದು ತುಮಕೂರು ಕೊರಟಗೆರೆಗೆ ಹೋಗುತ್ತಾರೆ. ಆದರೆ ಸರಿಯಾದ ಸಮಯಕ್ಕೆ ಬಸ್ಸುಗಳಿಲ್ಲದ ಕಾರಣ ಪ್ರತಿದಿನ ಶಾಲಾ ಕಾಲೇಜುಗಳಿಗೆ ತಡವಾಗಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿದ್ಯಾರ್ಥಿಗಳು ಈ ಕಾರಣ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಬೆಳಗ್ಗೆ 7-9 ಎರಡು ಹೊಸ ಬಸ್ಗಳು ಬಿಟ್ಟು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಎಂದು ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಒತ್ತಾಯಿಸಿದರು. ರಂಗಧಾಮಯ್ಯ, ಪ್ರಗತಿ ಟಿವಿ, ಕೊರಟಗೆರೆ. ಇದಾಗಿತ್ತು ಈ ಹೊತ್ತಿನ ಪ್ರಗತಿ ನ್ಯೂಸ್. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.